ಇಲ್ಲಿ ನೋಡಿ ಎಲ್ಲಾರು ಆ ಕಡೆ ತಿರ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡೋಣ? ಅಲ್ಲ ನೋಡಿ ಅವ್ರ ಎಲ್ಲ ಇನ್ನೊಬ್ರು, ಹಲೋ ಎಕ್ಸ್ಕ್ಯೂಸ್ ಮೀ, ಹಾಯ್ ಮಾಡಿ. ಯೂಟ್ಯೂಬ್ ಅಲ್ಲೆಲ್ಲ ಬರ್ತೀರಾ? ಯೂಟ್ಯೂಬ್ ಅಲ್ಲಿ ಒಂದ್ ಚಾನಲ್ ಇದೆ ನಮ್ದು, ಕನ್ನಡ ಚಾನಲ್ ಅಪ್ಲೋಡ್ ಮಾಡ್ತೀನಿ ಇರ್ಲಿ ಅಂತ. ಸೊ ಇದು ಹೇಳಿ ಏನ್ ನೀವೆಲ್ಲ ಯಾರು ಏನು ಎತ್ತ ಇನ್ಫಾರ್ಮೇಶನ್ ತಾಳಿ, ನನ್ನ ಫ್ರೆಂಡ್ ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ. ಹಾ, ಏನ್ ನೀವು ಆಕ್ಚುಲಿ ಕುಣಿಯೋದು ಹೇಳಿ ಮಾತಾಡಿ. ಓ ಹೌದಾ, ಅವರು ನೀವು ಎಕ್ಸ್ಪರ್ಟ್, ಅವ್ರಿನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾರೆ, ನೀವು ಪಿ ಎಚ್ ಡಿ ಮಾಡಿದ್ದೀರಾ ಹೇಳಿ. ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ಏನು ತೊಂದರೆ ಇಲ್ವಲ್ಲ? ಈಗ ನಾನೇನು ಕೇಳ್ತಾ ಇದ್ದೀನಿ, ಯಾರು ನೀವೆಲ್ಲ, ಏನ್ ನೀವೆಲ್ಲ, ಏನಿದೆಲ್ಲ ಗೆಟಪ್ ಅಂತ ಕೇಳ್ತಾ ಇದ್ದೀನಿ. ಬಂಜಾರ ಅಂದ್ರೆ ಅದೊಂದು ಕಮ್ಯುನಿಟಿ, ಸಾರಿ ಅದೊಂದು. ಓಕೆ, ಗುಲ್ಬರ್ಗ. ಓ, ಆಡಾಡೋದಕ್ಕೆ. ಓಕೆ, ಅಷ್ಟೇ ಆಡಾಡೋದಕ್ಕೆ ಬಂದಿದ್ದೀರಾ? ಯಾರು ಗೌರ್ಮೆಂಟ್ ನಿಂದ ಕರೆಸಿರೋದ? ಕೃಷಿ ಮೇಳಕ್ಕೋಸ್ಕರ ನಿಮ್ಮನ್ನ ಅಲ್ಲಿಂದೆಲ್ಲ ಕರೆಸಿದ್ದಾರೆ. ಓಕೆ, ನೀವು ಪ್ರತಿದಿನ ಇಲ್ಲೇ ಇದ್ದೀರಾ? ಮೂರ್ ದಿನದಿಂದ ಇಲ್ಲೇ ಇದ್ದೀರಾ? ಓಕೆ, ನಿಮ್ಗೆ ವ್ಯವಸ್ಥೆ ಉಳ್ಕೊಳೋದಕ್ಕೆ ಊಟಕ್ಕೆಲ್ಲ ಮಾಡಿದಾರಾ? ಎಲ್ಲ ಸರ್ಕಾರದವ್ರು ಮಾಡಿದಾರೆ. ಓಕೆ, ನಿಮ್ದು ಯಾವೂರು? ರಾಯಚೂರ? ಗುಲ್ಬರ್ಗ, ಸಾರಿ. ಸರಿ ಸರಿ, ಓಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಥ್ಯಾಂಕ್ಸ್ ಇಷ್ಟೆಲ್ಲ ಮಾತಾಡಿದಕ್ಕೆ. ಯೂಟ್ಯೂಬ್ ಅಲ್ಲಿ ಹಾಕೊಡ್ತೀನಿ ವಿಡಿಯೋನ, ಸರಿನಾ? ಆ ಕನ್ನಡದಲ್ಲಿ ಹೇಳಿ, ಕೊಕಂ ಅಂದ್ರೇನು? ಅದೇ ಹಂಗಂದ್ರೆ ಮಿಕ್ಸ್ ಮಾಡಿರೋದ. ಓಕೆ, ಅಲ್ಲ ಅವ್ರ ಜನಕ್ಕೆ ಕನ್ನಡದವ್ರು ನಮ್ಮವರು, ಸೊ ಕೆಲವು ಪದಗಳು ಗೊತ್ತಾಗಲ್ಲ, ಇಂಗ್ಲೀಷ್ ಅಲ್ಲಿ ಎಲ್ಲಾದ್ರೂ ಗೊತ್ತಾಗಲ್ಲ. ಅದೇನು ಕನ್ನಡದಲ್ಲಿ ಹೇಳಿ ಒಂಚು, ಅದೇನಂತ ನೀವು? ಪುನರ್ಪೋಲಿ ಅಂದ್ರೆ ಯಾವ ಭಾಷೆ ಅದು? ಕನ್ನಡನೇನಾ? ಹೌದಾ, ನನಗೆ ಅದೇ ಗೊತ್ತಿಲ್ಲ. ಓಕೆ ಓಕೆ, ಪರವಾಗಿಲ್ಲ, ಹೇಳಿ ಏನದು ಆಕ್ಚುಲಿ? ಇವಾಗ ನಮ್ಗೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಂಗೆ ಟ್ಯಾಮರಿಂಡ್ ಹುಣಸೆ ಹಣ್ಣು ಸಿಗುತ್ತೆ, ಸರಿ, ಅದೇ ತರ ನಾರ್ತ್ ಇಂಡಿಯಾದಲ್ಲಿ ಕೋಕಮ್ ಅಂತ ಸಿಗುತ್ತೆ. ಓಕೆ, ಸೊ ಇದು ಹುಳಿ ಅಂಶ, ಸರಿ, ಹೆಂಗೆ ಟ್ಯಾಮರಿಂಡ್ ಹುಳಿ ಅದು ಹಿಂಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಶುಗರ್ಗೆ, ಬಿಪಿಗೆ, ವೆಯಿಟ್ ಲಾಸ್ಗೆ, ಎನಿಥಿಂಗ್. ಓಕೆ, ಫೈನ್. ನಾನೊಂದು ಏನು ಕೇಳ್ತಾ ಇದ್ದೀನಿ, ಏನೋ ನಾವೆಲ್ಲ ಕೃಷಿ ಮೇಳಕ್ಕೆ ಬಂದಿದೀವಿ, ಸಿಗ್ತಾ ಇದೆ. ನೀವು ಕೃಷಿ ಮೇಳ ಮುಗ್ದ್ಮೇಲೆ ಇದೆಲ್ಲ ತಗೊಂಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿರೋದು? ಜಿ ಕೆ ವಿ ಕೆ ಒಳಗಡೆನೇನಾ? ಓಕೆ, ಸೊ ನಿಮ್ದು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಏನಿರೋದಿಲ್ವಾ ಇಲ್ಲಿ? ಸ್ಟೂಡೆಂಟ್ಸ್? ಓಕೆ, ಇಲ್ಲಿ ಬಿಡಿ. ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೃಷಿ ಮೇಳನ ತೋರಿಸ್ತಾ ಇದ್ದೀನಿ. ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ನಡೆಯುವ ಒಂದು ಕೃಷಿ ಮೇಳದ ಒಂದು ಏನಂತ ಹೇಳ್ತೀರಾ ಇದನ್ನ, ಇವೆಂಟ್ ನ ತೋರಿಸ್ತಾ ಇದ್ದೀನಿ. ಓಕೆನಾ, ಬನ್ನಿ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೈನ್. ಜಿ ಕೆ ವಿ ಕೆ ಮೈನ್ ರೋಡ್ ಇಂದ ನೀವು ಎಂಟ್ರಿ ತಗೊಂಡ್ರೆ ಮೇನ್ ಗೇಟ್ ಇಂದ ಈ ದಾರಿನಲ್ಲಿ ಲೆಫ್ಟ್ಗೆ ನೋಂದಣಿ ರಿಜಿಸ್ಟ್ರೇಷನ್ ಅಂತ ಒಂದು ಕ್ಯಾಂಪ್ ಹಾಕೊಂಡಿದ್ದಾರೆ. ಈ ಒಂದು ಕ್ಯಾಂಪ್ ಅಲ್ಲಿ ಯಾರು ದೊಡ್ಡ ದೊಡ್ಡ ಮನುಷ್ಯರುಗಳು ಫೋಟೋ ತೆಗೆಸ್ಕೊಂತ ಇದ್ರು, ಅವ್ರು ಯಾರಂತ ನನಗೂ ಗೊತ್ತಿಲ್ಲ, ಇರ್ಲಿ ಅಂತ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೇನು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಏನಿಲ್ಲ, ನೀವು ಆರಾಮಾಗಿ ಡೈರೆಕ್ಟ್ ಆಗಿ ಕೃಷಿ ಮೇಳಕ್ಕೆ ಹೋಗ್ಬೋದು ಅದನ್ನ ನೋಡೋದಕ್ಕೆ. ನೋಡಿ, ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಇದು ಪಾರ್ಕಿಂಗ್ ಏರಿಯಾ, ಟೂ ವೀಲರ್ ಪಾರ್ಕ್ ಮಾಡೋದಕ್ಕೆ ಇಲ್ಲೊಂದು ಜಾಗ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ಫೋರ್ ವೀಲರ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದೇ ಈ ಒಂದು ಕೃಷಿ ಮೇಳದ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಈ ಒಂದು ಮೇಳನ ಆರ್ಗನೈಸ್ ಮಾಡಿರುವ ಜಾಗದ ಮುಂಭಾಗದ ಒಂದು ಎಂಟ್ರೆನ್ಸ್, ಇದು ಮೈನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಒಳಗಡೆ ಹೋಗ್ತಾ ಇದ್ದೀನಿ ಈಗ, ನೋಡೋಣ ಬನ್ನಿ ಏನೇನೆಲ್ಲ ಇಟ್ಟಿದ್ದಾರೆ ಡಿಸ್ಪ್ಲೇಗೆ, ಏನೇನೆಲ್ಲ ನಮಗೆ ತೋರಿಸ್ತಿದ್ದಾರೆ ಈ ಒಂದು 2022 ಏನೆಲ್ಲ ಟೆಕ್ನಾಲಜಿ ಬಂದಿದೆ ಅಂತ ನಾವು ಕೂಡ ನೋಡೋಣ, ಬನ್ನಿ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬೆಂಗಳೂರು ಅವರು ಈ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂದರೆ, ತುಂಬ ಜನ ರೈತರಿಗೆ ಇದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಅಗ್ರಿಕಲ್ಚರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ, ಯಾವೆಲ್ಲ ಇಕ್ವಿಪ್ಮೆಂಟ್ಸ್ ಇವಾಗ ಬಂದಿದೆ, ಯಾವ ಥರ ಎಲ್ಲ ಟೆಕ್ನಾಲಜಿಗಳು ಮುಂದುವರಿತಿದೆ, ಪ್ಲಸ್ ಏನೇನೆಲ್ಲ ಇದ್ದಾವೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಒಂದು ಅಗ್ರಿಕಲ್ಚರು ಇವೆಂಟು. ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ದಿನ ಅಂದರೆ ಮೂರು ದಿನ ಆರ್ಗನೈಸ್ ಮಾಡಿದ್ದಾರೆ. ನವಂಬರ್ 3, 4, 5, 6, ಆ್ಯಕ್ಚುಲಿ 4 ದಿನ ಅಂದ್ಕೊಳ್ಳಿ, 3-6, 4 ದಿನ ಅಂದರೆ ಅದ್ರ ಕೊನೆ 3 ದಿನ ಲೆಕ್ಕ, 3ನೇ ತಾರೀಕು ಲೆಕ್ಕ ಇಲ್ಲ. 17.5 ಲಕ್ಷ ಜನ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾರೆ, ಅಂದರೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ.
9 crore ಬಿಸ್ನೆಸ್ ಕೂಡ ಮಾಡಿದ್ದಾರೆ ಈ ಒಂದು ಕೃಷಿ ಮೇಳದಿಂದ. ಮತ್ತೆ 43,000 ಜನಕ್ಕಿಂತ ಹೆಚ್ಚು ಜನ ಇಲ್ಲಿ ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಊಟನ ತಿಂದಿದ್ದಾರೆ. ಎಲ್ಲಪ್ಪ ಊಟ ಅಂದ್ರೆ ವಿಡಿಯೋದಲ್ಲಿ ಕೊನೆಗ್ ತೋರಿಸ್ತೀನಿ ನಾನು ನಿಮ್ಗೆ. ಒಂದು ಸಪ್ರೇಟ್ ಒಂದು ಏನು ಕೆನೋಪಿ ಹಾಕ್ಬಿಟ್ಟು ಅಲ್ಲಿ ಊಟ ಎಲ್ಲ ಮುದ್ದೆ ಊಟ ಎಲ್ಲ ಅವ್ರಿಗೆ ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ಅದು ಕಮ್ಮಿ ದುಡ್ಡಿಗೆ ತುಂಬಾ ಟೇಸ್ಟ್ ಆಗಿರೋ ಊಟನ ತಿನ್ಬಹುದು. ಕೊನೆ ದಿನ ಮಾತ್ರ ಭಾನುವಾರ ಹೆಚ್ಚು ಕಮ್ಮಿ ಒಂದು 6.5-7 lakh ಜನ ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೇಳೋದೇನಿಲ್ಲ ಮಾಡಿದ್ದಾರೆ, ಓಕೆನಾ. ಅವತ್ತು ಒಂದೇ ದಿನಕ್ಕೆ 3 crore rupees ಅಷ್ಟು ಬಿಸ್ನೆಸ್ ಕೂಡ ಅವ್ರು ಮಾಡಿದ್ದಾರೆ. ಸೊ ಇದು ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತ ಒಂದು ಇವೆಂಟ್ ಅಂತಾನು ಹೇಳ್ಬೋದು. ಜೊತೆಗೆ ನಾನು ನಿಮ್ಗೆ ಇವಾಗ ಏನೇನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲನೂ ಕೂಡ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋವಂಥದ್ದೇ ಆಗಿರುತ್ತೆ, ಸರಿನಾ. ಸೊ ಏನೇನಿದೆ ಏನೇನಿಲ್ಲ ನಿಮಗೆಲ್ಲ ಒಂದು ಇಂಚಿಂಚು ಮಾಹಿತಿನೂ ಕೊಡಬೇಕು ಅನ್ನೋದಕ್ಕೋಸ್ಕರ. ಮಾಹಿತಿ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ಥರ ಅಲ್ಲ, ಈ ಥರ ಯಾವ ಥರ ನೀವು ಇವಾಗ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಇರೋದನ್ನೇ ಹೇಳೋದಷ್ಟೇ, ಎಕ್ಸ್ಟ್ರಾ ಏನು ಹೇಳೋದಿಲ್ಲ. ಸೊ ಬನ್ನಿ ಹಂಗೆ ಮುಂದುಡ್ಕೊಂಡು ಹೋಗೋಣ. ನಾನು ಇವಾಗ ಆ್ಯಕ್ಚುಲಿ ಎಲ್ಲಿದ್ದೀನಿ ಈಗ ಎಲ್ಲೋ ಒಂದು ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಅಂತ. ಸೊ ನೋಡಿ ಎಷ್ಟೊಂದು ಕಡೆ ಕೆನೋಪಿಗಳು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಔಟ್ಲೆಟ್ಗಳನ್ನ ಹಾಕಿ ಇಂಡಿವಿಜುವಲ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಕ್ಕಂತಲೇ ತುಂಬ ಜನ ಇಲ್ಲಿ ಇದನ್ನ ರೆಂಟ್ ಏನೋ ಮಾಡಿ ಈ ಜಾಗ ತೊಗೊಂಡಿದ್ದಾರೆ. ಇವರು ಸಿಲ್ವರ್ ಅನ್ನೋ ಒಂದು ಕಂಪನಿ. ಆ್ಯಕ್ಚುಲಿ ಈ ಕಂಪನಿ ಮೋಟ್ರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸಬ್ಮರ್ಸಿಬಲ್ ಮೋಟ್ರು, ಆಮೇಲೆ ಇನ್ನು ಸುಮಾರು ಮೋನೋಬ್ಲಾಕ್ ಮೋಟ್ರ್, ಎಲ್ಲ ತರ ಮೋಟ್ರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೋಡಿ ಇದ್ಯಾವುದೋ ಒಂದು ಮಿಷಿನು, ಒಳ ಹೂಳೋ ಮಿಷಿನೋ ಕಳೆ ಕೀಳೋ ಮಿಷಿನೋ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನಂತೂ ಕೇಳಕ್ಕೆ ಹೋಗಿಲ್ಲ ಏನು ಮಿಷಿನ್ ಅದು ಅಂತ. ಈ ಕಡೆ ಎಲ್ಲ ತುಂಬಾ ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ಮಿಷಿನರೀಸ್ಗಳು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋದಷ್ಟನ್ನು ಕೂಡ ಇಟ್ಟಿದ್ದಾರೆ. ನೋಡಿ ಇವೆಲ್ಲ ಆ್ಯಕ್ಚುಲಿ ಕಳೆ ಕೀಳೋ ಮಿಷಿನ್ಗಳಿವು. ಹೊಲದಲ್ಲಿ ಕಳೆ ಬೆಳೆಯುತ್ತೆ ಅಂತಾರೆ, ಅಂದರೆ ವೇಸ್ಟ್ ಹುಲ್ಗಳು, ವೇಸ್ಟ್ ಗಿಡಗಳನ್ನ ಅದನ್ನೆಲ್ಲ ಕೀಳೋ ಅಂತ ಮಿಷಿನ್ ಇದು. ಈ ಕಡೆನೂ ನೋಡಿ ಅದು ಗುಂಡಿ ತೋಡೋ ಮಿಷಿನ್, ಎಲ್ಲ ಡೀಸೆಲಲ್ಲಿ ವರ್ಕ್ ಆಗೋಂಥದ್ದು, ಕರೆಂಟ್ ಏನು ಅವಶ್ಯಕತೆ ಇರಲ್ಲ, ಎಲ್ಲ ಮೆಕ್ಯಾನಿಕಲ್ ಸಿಸ್ಟಮ್. ನಿಮ್ಗೆ ಗೊತ್ತಿರುತ್ತೆ ಏನು ಅದೇನು ದೊಡ್ಡದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಟೆಂಟ್ ಆಗಿ ಪ್ರತಿ ಒಂದು ಮಿಷಿನ್ಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಯಾವ ಥರ ಐಟಮ್ಗಳು ಅವೈಲಬಲ್ ಇದೆ ಮಾರ್ಕೆಟಲ್ಲಿ, ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಎಲ್ಲನೂ ಕೂಡ. ಮತ್ತು ಇದು ಬಂದು ಬಾಯ್ಲರ್ಗಳು, ಗೊತ್ತಿರುತ್ತೆ ಹಳ್ಳಿ ಕಡೆ ನೀರು ಕಾಯಿಸೋದಕ್ಕೆ ಯೂಸ್ ಮಾಡುತ್ತಾರೆ ಇದನ್ನು ಬಾಯ್ಲರು. ಅದ್ರ ಜೊತೆಗೆ ಹಂಗೆ ಎನರ್ಜಿ ಕೂಡ ಇದರಿಂದನೇ ಅವರು ಇದು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದು ರಾಗಿ ಮಿಷಿನ್ನು ಪೌಡ್ರು ಮಾಡೋದು, ನೋಡ್ತಾ ಇದ್ದೀರಾ. ಮತ್ತು ರುಬ್ಬ ಮಿಷಿನ್ನು ಅದು ನೋಡ್ತಾ ಇದ್ದೀರಾ. ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಗುರು, ಅಷ್ಟು ವೆರೈಟಿ ವೆರೈಟಿ ಆಗಿರೋವಂಥ ಐಟಮ್ಗಳು ಅಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಸಾಕಷ್ಟು. ಇನ್ನೇನು ಹೇಳೋದು, ಇದು ಫೆನ್ಸಿಂಗು, ಎಲೆಕ್ಟ್ರಿಕಲ್ ಫೆನ್ಸಿಂಗು ತೋಟಕ್ಕೆ ಹಾಕೋದಕ್ಕೆ. ಯಾವುದು ದನ ಕರ ಹಸುಗಳು ಬೇರೆ ಯಾವ್ಯಾವ ಕೂಡ ಒಳಗಡೆ ಯಾರೂ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಅದು ಎಲೆಕ್ಟ್ರಿಕಲ್ ಫೆನ್ಸ್ ಅದು. ಈ ಕಡೆ ಮಾಮೂಲಿ ಈ ಥರ ಮೆಶ್ ಟೈಪ್ ಫೆನ್ಸ್ ಕೂಡ ಇರುತ್ತೆ, ಇದರ ಮೇಲೆ ಕಾಂಪೌಂಡ್ ಯಾರು ಬರದೇ ಇರೋ ಥರ ಒಂದು ಮುಳ್ಳು ಥರ ಇರುವ ಮುಳ್ಳು ತಂತಿಗಳು. ಇದು ಬಂದು ಏನೋ ಮಿಷಿನ್ನು, ಇದು ಬಂದು ಮಿಕ್ಸಿ, ರುಬ್ಬೋ ಮಿಕ್ಸಿ, ಮಸಾಲ ರುಬ್ಬೋದು, ಏನು ಬೇಕಾದ್ರೆ ರುಬ್ಬೋದು, ಹಾಕಿದ್ರೆ ಅದು ರುಬ್ಬಿ ಬಿಸಾಕತ್ತೆ. ಸಾಲಿಡ್ ಆಗಿರೋ ಮಿಷಿನ್ನು ಮಿಕ್ಸಿ ಆಗಿರುವಂಥದ್ದು. ಇದು ಬಂದು ಗಾಣ, ಆಯಿಲ್ ರೋಟ್ರಿ, ಮಾಮೂಲಿ ಗೊತ್ತಿರುತ್ತೆ ನಿಮಗೆ. ಅಂದರೆ ಇದರಲ್ಲಿ ಕಳೆ ಬೀಜ ಹಾಕಿದ್ರೆ ಕಳೆ ಬೀಜದ ಎಣ್ಣೆ ಬರುತ್ತೆ, ಹರಳೆಕಾಯಿ ಬೀಜ ಹಾಕಿದ್ರೆ ಹರಳೆಣ್ಣೆ ಬರುತ್ತೆ. ಸೊ ಬೀಜಗಳಿಂದ ಎಣ್ಣೆಗಳನ್ನ ಮಾಡೋವಂಥದ್ದು. ಇದು ಬಂದು ಲಾಂಗು ಮಚ್ಚು ಯುದ್ಧ ಮಾಡೋಕ್ಕೆ ಅಂದ್ಕೊಂಡ್ಬಿಟ್ಟಿರ, ಫೈಟ್ ಮಾಡೋಕ್ಕಲ್ಲ, ಇದು ಗಿಡಗಳು ಕಟ್ ಮಾಡೋಕ್ಕೆ, ಮರಗಳನ್ನ ಕುಯ್ಯೋದಕ್ಕೆ, ಕಟ್ ಮಾಡೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಒಂದಷ್ಟು ಟೂಲ್ಸ್ಗಳನ್ನ ಇಲ್ಲಿ ಸೇಲ್ಗಿಟ್ಟಿದ್ದಾರೆ, ಪ್ಲಸ್ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ. ಇದು ಬಂದು ಇರಿಗೇಷನ್, ಡ್ರಿಪ್ ಇರಿಗೇಷನ್ ಸಂಬಂಧಪಟ್ಟಿರೋವಂಥ ಒಂದಷ್ಟು. ಇದು ಬಂದು ಮೆಶ್ಶು, ಅಂದರೆ ಬಟ್ಟೆ ಥರ ಮೆಶ್ ಇರುತ್ತೆ, ದ್ರಾಕ್ಷಿ ತೋಟಕ್ಕೆಲ್ಲ ಯೂಸ್ ಮಾಡ್ತಾರೆ. ಗಿಳಿಗಳೆಲ್ಲ ಬಂದು ದ್ರಾಕ್ಷಿಗಳೆಲ್ಲ ಕಿತ್ಕೊಂಡು ಹೋಗ್ಬಾರ್ದು, ತಿನ್ಕೊಂಡು ಹೋಗ್ಬಾರ್ದು ಅನ್ನೋ ಥರ ಆ ಥರ ಯೂಸ್ ಮಾಡೋಂಥ ಬಟ್ಟೆ ಅದು. ಇಲ್ಲಿ ನೋಡಿ ಪಾಪಣ್ಣಗೌಡ ಕುರಿ ಫಾರ್ಮ್ ಅಂತ, ಇವ್ರದ್ದು ಕುರಿಗಳದ್ದು ಸಾಕಾಣಿಕೆ. ಈ ಕುರಿಗಳನ್ನ ಸಾಕ್ಬಿಟ್ಟು ಎಲ್ಲರಿಗೂ ಮಾರ್ತಾರೆ ಬಾಡೂಟ ತಿನ್ನೋದಕ್ಕೆ. ನೋಡಿ ಯಾವ ಥರ ಒಂದು ಕೃಷಿ ಮೇಳ ನಡೀತಿದೆ, ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಕೆಗಳನ್ನ ಕುರಿಗಳನ್ನೆಲ್ಲ ಗುಡೆ ಹಾಕ್ಕೊಂಡು ಕುಡಾಕೊಂಡು ಮೇಯಿಸ್ತಾ ಇದ್ದಾರೆ. ನೀವು ಕೊಂಡ್ಕೊಳ್ಬೋದು ಇಲ್ಲೂ ಕೂಡ. ನೋಡಿ ಯಾವ ಥರ ಇದೆ
ಕೃಷಿ ಮೇಳ ಅಂತ ತೋರಿಸ್ತಾ ಇದ್ದೀನಿ. ಸೊ ಸಾಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲವೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು, ಏನು ಬೇಕೋ ಮಾಡ್ಕೊಳ್ಳಿ.